ಲೋಕಸಭಾ ಚುನಾವಣೆ ಬಳಿಕ ಅಥವಾ ಅದರೊಳಗೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುವುದು ಫೇಕ್ಸ್ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಚಾಮರಾಜನಗರದ ಸೀಗೆಹಳ್ಳಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯಗೆ ಕುರ್ಚಿ ಉಳಿಸಿಕೊಳ್ಳುವುದೇ ದೊಡ್ಡ ತಲೆನೋವಾಗಿದೆ ಬೆಳಗ್ಗೆ ಪ್ರಧಾನಿಗೆ ಬಯ್ಯೋದೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೆಲಸವಾಗಿದೆ ಎಂದು ಕಿಡಿಕಾರಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿಗೆ ಒಂದು ವಾರ ಕಾಯುತ್ತಾರೆ ಅಂಥದ್ರಲ್ಲಿ ಪ್ರಧಾನಿ ಮೋದಿ ಭೇಟಿಗೆ ಒಂದು ದಿನ ಕಾದರೆ ತಪ್ಪೇನು ಎಂದು ಪ್ರಶ್ನಿಸಿದ್ದಾರೆ ರಾಜ್ಯದಲ್ಲಿ ಬರಗಾಲಕ್ಕೆ ಇರುವ ಹಣ ಉಪಯೋಗವಾಗ್ತಿಲ್ಲ ಮೊದಲೇ ಸಮಯಾವಕಾಶ ಕೇಳಿ ಪ್ರಧಾನಿ ಭೇಟಿಗೂ ಹೋಗಬೇಕು ಪರ ಪರಿಸ್ಥಿತಿ ಅಂಕಿಅಂಶವನ್ನು ಸರ್ಕಾರದ ಗಮನಕ್ಕೆ ತರಬೇಕು ಎಂದು ಹೇಳಿದ್ದಾರೆ ಸಿದ್ದರಾಮಯ್ಯನವರ ಕಾಲ್ಗುಣ ರಾಜ್ಯದಲ್ಲಿ ಬರಗಾಲ ಬಂದಿದೆ ನಮ್ಮ ಪ್ರವಾಸ ಆರಂಭದ ಬಳಿಕ ಮಳೆಯಾಗಿದೆ ಚಾಮರಾಜನಗರ ಮೈಸೂರು ಭಾಗದಲ್ಲಿ ಮಳೆಯಾಗಿದೆ ಬಾಳೆ ಬಾಳೆ ಕೂಡ ಇನ್ನೂ ಗೊನೆ ಕಚ್ಚಿಲ್ಲ ಕಾಂಗ್ರೆಸ್ನವರು ಬರಗಾಲದ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಸಿ ಬದಲಾವಣೆ ಚರ್ಚೆ ಮಾಡ್ತಾ ಕೂತಿದ್ದಾರೆ ಸಿಎಂ ಅಧಿಕಾರ ಉಳಿಸ್ಕೊಳ್ಳಲು ಚಿಂತಿಸುತ್ತಿದ್ದಾರೆ ಇನ್ನು ಡಿ ಸಿ ಎಂ ರಾಮನಗರವನ್ನು ರಹೀಂ ನಗರ ಮಾಡಲು ಹೊರಟಿದ್ದಾರೆ ಅಂತ ಒಳ್ಳೊಳ್ಳೆ ಡೈಲಾಗ್ಗಳು ಹೊಡಿತಾರೆ ಯತ್ನಾಳ್ ಅವರು ನಿಮ್ಮ ಪಕ್ಷ ಸದಾನಂದ ಗೌಡ್ರೆ ಡೆಲ್ಲಿಗೆ ಹೋಗ್ಬಿಟ್ಟು ಮೂರು ಮೂರು ದಿನ ಉಳ್ಕಂಡ್ರು ಕೂಡ ಆಫ್ಟರ್ ಆಲ್ ಆಫ್ಟರ್ ಆಲೇ ಜೆ ಪಿ ನಡ್ಡಾ ಅವಕಾಶ ಕೊಡಲಿಲ್ಲ ಭೇಟಿಗೆ ಇನ್ನು ಹೋಗಿ ಪ್ರಧಾನಿಗೆ ನಾಲ್ಕು ನಾಲ್ಕು ದಿನ ಕಾಯ್ಕೊಂಡು ಕೂದಕ್ಕೆ ತಲೆಕೆಟ್ಟಾಯ್ತು ಸಿ ಎಮ್ಗೆ ಡಿ ಸಿ ಎಮ್ಗೆ ಸೋನಿಯಾ ಗಾಂಧಿ ಅವ್ರಿಗೆ ಕಾಯ್ತಾರೆ ನಮ್ಮ ಕ್ಲಾಸ್ ಟೀಚರ್ ಅಂದರೆ ಸ್ಟೂಡೆಂಟ್ ಕಾಯ್ತಾರೆ ಪಕ್ಕದ ಕ್ಲಾಸ್ ಟೀಚರ್ ಬರ್ತಾರೆ ಅಂತ ಯಾಕೆ ಕಾಯ್ಕೊಂಡು ಕೂತ್ಕೋಬೇಕು ಮಕ್ಕಳಲ್ಲೇ ಎದ್ದೆದ್ ಹೋಯ್ತಿರ್ತಾರೆ ಅಷ್ಟೇ ಇದೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬರ್ತಾರೆ ಅಂದರೆ ವಾರ ಕಾಯ್ತಾರೆ ಕಾಯ್ತಾರೆ ಪ್ರಧಾನಿ ಆಗಿರೋ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಲ್ಲ ಅಲ್ವಾ ಅವರಾಗಿದ್ರೆ ಕುಂತಲ್ಲೇ ತರ್ಸ್ಕತಿದ್ರು ಮಲತಾಯಿ ಧೋರಣೆ ಮಾಡೋದನ್ನ ಪ್ರಧಾನಿ ಮೋದಿ ಬಿಡಬೇಕು ಬಿ ಜೆ ಪಿ ಅಧಿಕಾರದಲ್ಲಿರೋ ಸರ್ಕಾರ ರಾಜ್ಯಗಳಿಗೆ ಮಾತ್ರ ಏನು ಬೇಕೆಲ್ಲ ಕೊಟ್ಟುಬಿಡೋದು ಬೇರೆ ರಾಜ್ಯಗಳಿಗೆ ತಿನ್ನೋ ಅಕ್ಕಿ ವಿಚಾರದಲ್ಲೂ ಅನ್ನದ ವಿಚಾರದಲ್ಲೂ ರಾಜಕೀಯ ಮಾಡೋದು ಯಾಕೆ ಬೇಕಿವೆಲ್ಲ ಇದೀಗ ಸರ್ಕಾರ ಬಿದೋಯ್ತದೆ ಲೋಕಸಭೆಗೆ ಮೊದಲೇ ಅಂತ ಯತ್ನಾಳವರು ಫಸ್ಟ್ ನಿಮ್ಮ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ಯಾರು ವಿರೋಧ ಪಕ್ಷದ ನಾಯಕರು ಯಾರು ಇದೊಂದೇ ಆರೋಪ ನೀವು ನೇಮಕ ಮಾಡೋವ್ರಿಗೂ ಬಿ ಜೆ ಪಿ ವಿರುದ್ಧ ಕೇಳಿಬರೋದು ಇದೊಂದೇ ಫಸ್ಟು ಗಾಜಿನ ಮನೇಲಿ ಕೂತ್ಕೊಂಡು ಬೇರೆಯವ್ರಿಗೆ ಕಲ್ಲೊಡಿಯೋ ಪ್ರಯತ್ನವನ್ನು ಮಾಡಬೇಡಿ ನಿಮ್ಮ ಮನೆಗೆ ಆರಾಮ್ಸೆ ಕಲ್ಲು ಕಲ್ಲೋಗದು ಇಡೀ ಮನೇನ ಉಂಡಿಸ್ಬಿಟ್ಟು ಹೋಗ್ಬಿಡ್ತಾರೆ ಜನ ಸಿದ್ದರಾಮಯ್ಯವರ ಕಾಲ್ಗುಣ ಬರ ಓಕೆ ಸಿದ್ದರಾಮಯ್ಯವರ ಕಾಲ್ಗುಣದಲ್ಲಿ ಬರ ಆಗಿದೆ ಸಿದ್ದರಾಮಯ್ಯವರ ಕಾಲ್ಗುಣದಲ್ಲಿ ಹೆಣ್ಣುಮಕ್ಳು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾವ್ರೆ ಮನೆಗಳಿಗೆ ಕರೆಂಟ್ ಇನ್ನೂರು ಯೂನಿಟ್ವರೆಗೂ ಕೈ ಬಿ ಬಿಲ್ ಬರ್ತಾಯಿಲ್ಲ ಓಕೆ ಒಂದೆರಡು ತಿಂಗಳು ಎಕ್ಸ್ಟ್ರಾ ಅವ್ರು ಬಿ ಜೆ ಪಿಯರು ಜಾಸ್ತಿ ಮಾಡೋರು ಅಂತ ಇವ್ರು ಹೇಳ್ತಾರೆ ಒಟ್ಟಿನಲ್ಲಿ ಬಿ ಜೆ ಪಿಗರಿಗೆ ಮಾತಾಡಬೇಕು ಮಾತಾಡ್ತಿದ್ದಾರೆ